Sri Gurubhyo Namaha Harihi Om. Yasmin Sarvani Karmani Sanyasyadhyatma Chetasa Nirashir Nirmamoyati Paranjayati Sochutaha. Sri Gurubhyo Namaha Harihi Om. Ella Adhyatmika Bandhugalige Hrutpurvaka Namanagalanu Salisi Sri Madhvacharyaru ಬದರಿಯನ್ನ ಪ್ರವೇಶ ಮಾಡಿದಂತಹ ಪರ್ವಕಾಲ. ಆ ದೃಷ್ಟಿಯಿಂದಲೇ ಮಧ್ವನವಮಿ ಉತ್ಸವವನ್ನು ಮಾಡುವಂತಹ ಸಂಪ್ರದಾಯ ಪದ್ಧತಿ ನಮ್ಮಲ್ಲಿ ಬಂದಿದೆ. ಮಧ್ವನವರಾತ್ರೋತ್ಸವದ ಕಾಲ ಇದು. ಈ ಪರ್ವಕಾಲದಲ್ಲಿ ಆಚಾರ್ಯರ ಮತ್ತು ಅವರ ಅಂತರ್ಗತನಾದ ಭಗವಂತನ ಪೂರ್ಣಾನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಅವರದೈರಿಂದ ಸದಾಚಾರ ಸ್ಮೃತಿ ಎನ್ನುವಂತಹ ಅವರ ಗ್ರಂಥದ ಸಾರ ತಾತ್ಪರ್ಯ ನಮಗೆ ಹಾಸುಹೊಕ್ಕಾಗಿ ನಿಲ್ಲಲಿ, ನಮ್ಮಲ್ಲಿ ಬೆಳೆಯಲಿ. ಅದರ ಚಿಂತನೆ ಮತ್ತು ಅದನುಷ್ಠಾನ ಎರಡೂ ಕೂಡ ಪಕ್ವವಾಗಲಿ ನಮ್ಮಲ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆಚಾರದ ಸಂದೇಶವನ್ನ ಉಪದೇಶವನ್ನ ಚಿಂತನೆ ಮಾಡಲಿಕ್ಕೆ ಕಥಾಶಕ್ತಿಯಾದ ಪ್ರಯತ್ನದಲ್ಲಿದ್ದೇನೆ. ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಅನುಷ್ಠಾನ ಮಾಡಿ, ಆ ಕರ್ತವ್ಯಾನುಷ್ಠಾನದ ಜೊತೆಗೆ ಇರಬೇಕಾದದ್ದು ದೇವರ ನೆನಪು. ಯಾವ ದೇವರು? ವಿಷ್ಣು ಏಕಏವ ಇಜ್ಜತೆಯ ಸದಾ. ವಿಷ್ಣುವನ್ನ ಪೂಜಿಸಲಿಕ್ಕೆ ಒಂದು ವರ್ಗದವರೆಗೆ ಅಂತ ಸೀಮಿತವಾದಂತಹ ಕ್ರಮ ಇಲ್ಲ. ಎಲ್ಲರೂ ಸೇರಿ ಭಗವಂತನನ್ನು ಪೂಜೆ ಮಾಡಬೇಕು. ಎಲ್ಲರೂ ಅವರ ವೈಯಕ್ತಿಕವಾಗಿ ವಿಷ್ಣು ಸರ್ವೋತ್ತಮನಾದ ಭಗವಂತನನ್ನೇ, ವಿಷ್ಣುವನ್ನೇ ಪೂಜೆ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಆ ವಿಷ್ಣು ಎಂಥವನು ಅನ್ನೋ ಪ್ರಶ್ನೆ ಬಂದರೆ, ಆ ವಿಷ್ಣುವನ್ನ ವರ್ಣನೆ ಮಾಡಲಿಕ್ಕೆ ಅನೇಕ ಗ್ರಂಥಗಳಿವೆ, ಅನೇಕ ವಾಂಗ್ಮಯ ಇದೆ, ಅನಂತವಾದ ಶಬ್ದ ರಾಶಿ ಇದೆ. ಅದನ್ನ ನಾವು ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದಲೇ ಭಗವಂತನ ಪರಿಚಯ ಮಾಡಿಕೊಳ್ಳಬೇಕು. ನಾವು ನಿಜವಾಗಿ ಹೇಳಬೇಕಂದ್ರೆ ವೇದ ಅಂತ ಕರೀತಾರೆ. ಅಂತಹ ವೇದಗಳ ಸಾರವನ್ನ ಸರಿ ಹೇಳಿದು ನಮಗೆ ಕೊಟ್ಟಂತಹ ಕೃತಿಗಳು ಇನ್ನೂ ಅನೇಕ. ಇತಿಹಾಸ ಪುರಾಣ ಅಂತ ನೋಡ್ತೇವೆ ನಾವು ಅದನ್ನ. ನಮ್ಮ ಆಚಾರ್ಯರು ಭಗವಂತನನ್ನ ಎಲ್ಲರೂ ತಿಳಿಬೇಕು, ಪ್ರೀತಿಸಬೇಕು, ಪೂಜಿಸಬೇಕು ಅಂತ ಹೇಳಿದ ಮೇಲೆ ಆ ಭಗವಂತ ಯಾರು ಎಂಥವನು ಅಂತ ಕೇಳಿದ್ರೆ, ಆ ಎಲ್ಲ ಶಾಸ್ತ್ರಗಳ ಸಾರವನ್ನ ನಮ್ಮಂತಹ ಅಲ್ಪರಿಗಾಗಿ ಅತ್ಯಂತ ಸಂಕ್ಷಿಪ್ತವಾಗಿ ಸಾರಭೂತವಾಗಿ ಕೊಡ್ತಾರೆ. ಅದು ವೇದದ ಮಾತಿನ ಮೂಲಕವೇ. ವೇದ ಮಾತೆಯಲ್ಲಿ ಅಡಗಿದಂತಹ ಅನೇಕ ಮಾತುಗಳನ್ನ, ಕೆಲವು ಶಬ್ದ ತುಣುಕುಗಳನ್ನ ಸೆರೆ ಹಿಡಿದು ನಮ್ಮ ಮುಂದೆ ಇಡ್ತಾರೆ. ಉಪದೇಶ ಮಾಡ್ತಾರೆ, ದೇವರಂದ್ರೆ ಯಾರು, ಅವನನ್ನ ಪರಿಚಯ ಮಾಡಿಕೊಂಡ್ರೆ ಏನಾಗತ್ತೆ ಅಂತ ಹೇಳ್ತಾರೆ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂಸಂ ಅನುಸ್ಮರೇದ್ಯಃ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ ಪರಸ್ತಾತ್. ಭಗವಂತನನ್ನ ನಾವ್ ಹೇಗೆ ತಿಳ್ಕೊಳ್ಬೇಕು? ಹೇಗೆ ಅಂದ್ರೆ ಹೇಗೆ ನೋಡಬೇಕು ಅಂತ ಅರ್ಥ ಅಲ್ಲ. ಭಗವಂತ ಅಂದ್ರೆ ಏನು, ಭಗವಂತ ಮಹಿಮೆ ಎಂತಹದ್ದು, ಅವನ ವ್ಯಕ್ತಿತ್ವ ಎಂತಹದ್ದು ಅಂತ ಪರಿಚಯ ಮಾಡಿಕೊಳ್ಬೇಕು ಅಂದ್ರೆ ಕವಿಂ ಪುರಾಣಂ ಅನುಶಾಸಿತಾರಂ ಅಂತ ಹೇಳ್ತಾರೆ. ಅವನು ಕವಿಯಾಗಿದ್ದಾನೆ, ಅವನು ಪುರಾಣನಾಗಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಅವನು ತಿಳ್ಕೊಂಡಿದ್ದಾನೆ, ತುಂಬಾ ತಿಳ್ಕೊಂಡಿದ್ದಾನೆ. ತುಂಬಾ ತಿಳ್ಕೊಂಡಿದ್ದಾನೆ ಅಂತಂದ್ರೆ ಸೀಮಿತವಾದ ಅರ್ಥ ಆಗುತ್ತೆ. ಎಲ್ಲವನ್ನು ತಿಳ್ಕೊಂಡಿದ್ದಾನೆ, ಸರ್ವಜ್ಞನಾದ್ದರಿಂದ ಅವನನ್ನ ಕವಿ ಅಂತ ಕರೀತಾರೆ. ಇದು ಉಪನಿಷತ್ತಲ್ಲಿ ಬಂದಂತಹ ಶಬ್ದಗಳು. ಸರ್ವಜ್ಞನಾಗಿದ್ದಾನೆ ಭಗವಂತ. ದೇವರು ಅಂದ್ರೆ ಸರ್ವಜ್ಞನಾದವನು. ಸರ್ವಜ್ಞನಾಗಿದ್ದಾನೆ ಅಂತಂದ್ರೆ ಯಾವತ್ತೋ ಬಂದವನು, ಎಂದೋ ಹೊರಟು ಹೋಗುವನು ಅಂತ ಅರ್ಥ ಮಾಡಬಾರದು. ಅನಾದಿ ಕಾಲದಿಂದ ಇದ್ದಾನೆ, ನಿತ್ಯನಾಗಿರ್ತಾನೆ, ನಿತ್ಯ ನೂತನ ಅವನು. ಅಷ್ಟೇ, ಅವನು ನಿರಂತರವಾಗಿ ನಿತ್ಯ ನೂತನನಾಗಿರುವವನು. ಯಾವತ್ತಿಗೂ ಹೊಸದೇ, ಯಾವತ್ತಿಂದೂ ಇದ್ದಾನೆ. ಇಂಥ ದಿವಸದಿಂದ ಅಂತ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿರುವನು ಭಗವಂತ. ಮತ್ತೆ ಅತ್ಯಂತ ಸೂಕ್ಷ್ಮನಾದವನವನು. ಎಷ್ಟು ಸೂಕ್ಷ್ಮ ಅಂದ್ರೆ ಸೂಕ್ಷ್ಮಕ್ಕಿಂತ ಸೂಕ್ಷ್ಮನಾದವನು. ನಾವು ಯಾವುದನ್ನ ಅತ್ಯಂತ ಸೂಕ್ಷ್ಮ ಅಂತ ಪರಿಗಣನೆ ಮಾಡ್ತೇವೋ ಅಣು ಅಂತ ಹೇಳ್ತೇವೆ.
ಅಣುವಿಗಿಂತಲೂ ಅಣುವಾದವ ಅಲ್ಲ. ನಮ್ಮಲ್ಲಿ ಅಣುಗಿಂತ ಇನ್ನೂ ತುಂಬಾ ಚಿಕ್ಕದು ಒಂದು ಪರಮಾಣು ಅಂತ ಉಂಟು ಅಂದ್ರೆ ಪರಮಾಣುವಿಗಿಂತಲೂ ಅತ್ಯಂತ ಸೂಕ್ಷ್ಮನಾದವನು. ಪರಮಾಣು ಪ್ರದೇಶೇಪಿ ಶನಂತಹ ಜೀವರಾಶಯ ಅಂತ ನಮ್ಮ ಆಚಾರರು ಒಂದು ಮಾತಿದೆ. ಪರಮಾಣು ಇರುವ ಜಾಗದಲ್ಲಿ, ಒಂದು ಪರಮಾಣು ಇರುವ ಸ್ಥಳದಲ್ಲಿ ಅನಂತ ಜೀವರಾಶಿಗಳು ಇರ್ತಾರೆ ಅಂತ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಪರಮಾಣುವೇ ನಮಗೆ ಅತ್ಯಂತ ಸೂಕ್ಷ್ಮ ಅಂತ ಅನ್ಕೊಂಡಿದ್ದೇನೆ. ಅದಕ್ಕೆ ಹೆಸರೇ ಪರಮಾಣು ಅಂತ. ಅತ್ಯಲ್ಪ ಗಾತ್ರದ ಒಂದು ವಸ್ತು. ಆ ಪರಮಾಣು ಇರುವ ಜಾಗದಲ್ಲೇ ಅನಂತ ಜೀವರಾಶಿಗಳಿರ್ತಾರೆ, ಲೆಕ್ಕದಷ್ಟು ಜೀವರಾಶಿಗಳಿರ್ತಾರೆ. ಅಂದ್ರೆ ಜೀವನ ಸ್ವರೂಪ ಎಷ್ಟಿರಬೇಕು, ಎಷ್ಟು ಸೂಕ್ಷ್ಮವಾಗಿರಬೇಕು. ಅದಕ್ಕೆ ಉಪನಿಷತ್ತು ಅಣೋರಣೀಯಾನ್ ಮಹತೋಮಹೀಯ ಅಂತ ಹೇಳಿ ಶುರು ಮಾಡ್ತಾರೆ ಉಪನಿಷತ್ತು. ಅವನು ಸೂಕ್ಷ್ಮಾತಿ ಸೂಕ್ಷ್ಮ ಯಾರು ದೇವರು. ಯಾಕೆ ಇಡೀ ಪ್ರಪಂಚದಲ್ಲಿ ಪರಮಾಣುವೇ ಅತ್ಯಂತ ಸೂಕ್ಷ್ಮ ಅಂತ ನಾವಂತೇವೆ. ಪರಮಾಣುವಿಗಿಂತಲೂ ಅತ್ಯಂತ ಸೂಕ್ಷ್ಮನಾದವನು ಜೀವ. ಉಪನಿಷತ್ತಲ್ಲಿ ಅದರ ಪ್ರಕ್ರಿಯೆ ಕೊಟ್ಟಿದ್ದಾರೆ, ಎಷ್ಟು ಸೂಕ್ಷ್ಮನಾಗಿದ್ದಾನೆ ಜೀವ ಅಂತ ಹೇಳಿಕ್ಕೆ. ಅತ್ಯಂತ ಸೂಕ್ಷ್ಮನಾದ ಜೀವನ ಒಳಗೆ ಅವನ ಹೃದಯಾಕಾಶದಲ್ಲಿ ವಿಜೃಂಭಿಸುವಂತಹ ಭಗವಂತ ಎಷ್ಟು ಸೂಕ್ಷ್ಮನಾಗಿರಬೇಕಾದರೆ, ಪರಮಾಣುವಿಗಿಂತಲೂ ಸೂಕ್ಷ್ಮನಾದ ಜೀವನ ಒಳಗೂ ಅಂತರ್ಯಾಮಿಯಾಗಿರಬೇಕಾದರೆ, ಅಲ್ಲಿಯೂ ಆಕಾಶ ಇದೆ ಅಲ್ಲಿ ಅವನಿದ್ದಾನೆ ಅಂದ್ರೆ ಎಷ್ಟು ಸೂಕ್ಷ್ಮನಾಗಿರಬೇಕು. ಅದಕ್ಕೆ ಹೇಳ್ತಾರೆ ಅತ್ಯಂತ ಸೂಕ್ಷ್ಮನಾದವನು. ಬರೀ ಸೂಕ್ಷ್ಮನಾಗಿದ್ದಾನೆ ಅಂತ ಅಷ್ಟೇ ಅಲ್ಲ, ಅವನು ಇಡೀ ಪ್ರಪಂಚವನ್ನ ನಿರ್ವಹಣೆ ಮಾಡುವ ಸಮರ್ಥನಾಗಿದ್ದಾನೆ, ನಿಯಮನ ಶಾಸನ ಮಾಡ್ತಾನೆ. ಅವನು ಸೂಕ್ಷ್ಮನಾಗಿದ್ದಾನೆ, ಅತ್ಯಂತ ಗುಪ್ತನಾಗಿದ್ದಾನೆ ಅಂತ ಅಂದ್ಬಿಟ್ರೆ ಏನು ಮಾಡುದಿಲ್ಲ ಅಂತ ಅನ್ಕೊಳ್ಬಾರದು. ಇಡೀ ಪ್ರಪಂಚವನ್ನ ಪೂರ್ಣ ಮಟ್ಟದಲ್ಲಿ ನಿರ್ವಹಣೆ ಮಾಡ್ತಾನೆ, ನಿಯಮನೆ ಮಾಡ್ತಾನೆ. ಬರೀ ನಿರ್ವಹಣೆ ಮಾತ್ರ ಮಾಡುದಲ್ಲ, ಅದನ್ನ ಧರಿಸಿಕೊಂಡು ಇರ್ತಾನೆ. ಧರ್ತಾರಂ ಅಂತ ಹೇಳ್ತಾರೆ, ಧಾತಾರಂ ಸರ್ವಸ್ಯ ಧಾತಾರಂ, ಎಲ್ಲವನ್ನ ಧರಿಸ್ತಾನೆ, ಎಲ್ಲದಕ್ಕೂ ಶಕ್ತಿಯನ್ನು ಕೊಡ್ತಾನೆ. ಅವನ ರೂಪವನ್ನ ತಿಳ್ಕೊಳ್ಬೇಕು ಅಂತ ಹೋದ್ರೆ ಖಂಡಿತ ಸಾಧ್ಯ ಆಗುವುದಿಲ್ಲ. ಅವನು ಅಚಿಂತ್ಯನಾದವನು. ಪೂರ್ಣ ಮಟ್ಟದಲ್ಲಿ ತಿಳ್ಕೊಂಡು ಬಿಡ್ತೇವೆ ಅಂದ್ರೆ ಖಂಡಿತ ಆಗೋದಿಲ್ಲ. ಅಂಥ ದೇವರವನು. ಮನವಚನೆಗೆ ಅತಿದೂರ ನೀವ ಅಂತ ಜಗನ್ನಾಥದಾಸ ಹೇಳ್ತಾರೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ ಅಂತ ಉಪನಿಷತ್ತು ಹೇಳುತ್ತೆ. ಲಕ್ಷ್ಮಿಯಾದಿ ದೇವತೆಗಳು ಕೂಡ ಭಗವಂತನನ್ನು ಪರಿಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಅಂತಾರೆ. ಅಂಥ ಅದ್ಭುತವಾದ ಮಹಿಮೆ ಭಗವಂತನದು. ಅಂತ ಅಚಿಂತ್ಯನಾದ ಭಗವಂತನನ್ನ ನಾವು ತಿಳಿಬೇಕು. ಯಾರು ತಿಳಿಬೇಕು? ಸಾಧಕನ ತಿಳಿತಾನೆ. ಅಂಥ ದೇವರನ್ನ ಯಾರು ತಿಳಿತಾರೋ, ಯಹ ಸ್ಮರೇತ್, ಕೇವಲ ಸ್ಮರೇತ್ ಅಲ್ಲ ಅನುಸ್ಮರೇತ್, ಅಣೋರಣೀಯಾಂಶಂ ಅನುಸ್ಮರೇತ್ ಯಹ, ಯಾರು ನಿರಂತರವಾಗಿ ಅವನನ್ನ ಚಿಂತನೆ ಮಾಡ್ತಿರ್ತಾರೋ, ಯಾರವನು ಆದಿತ್ಯವರ್ಣಂ ಅಂದ್ರೆ ಸೂರ್ಯ ಪ್ರಕಾಶಕ್ಕಿಂತಲೂ ವಿಜೃಂಭಿಸುವಂತಹ ವಿಶಿಷ್ಟವಾದ ಪ್ರಕಾಶವುಳ್ಳವನು. ಸೂರ್ಯನಂತೆ ಪ್ರಕಾಶಮಾನ ಅಂತ ಹೇಳ್ತಾರೆ, ಅದು ತುಂಬಾ ಗೌಣ ಅರ್ಥ ಆಗ್ತದೆ. ಯದಾದಿತ್ಯ ಕಥಂ ತೇಜ ಜಗದ್ಭಾಸೆಯದೇ ಖಿಲಂ ಅಂತ ಏನ್ ಹೇಳ್ತಾನೆ ದೇವರು, ಸೂರ್ಯದೇವರಿಂದ ಜಗತ್ತಿಗೆ ಬೆಳಕು ಬರ್ತಾ ಇದೆ. ಸೂರ್ಯ ಚಂದ್ರ ಅಗ್ನಿಗಳಲ್ಲಿ ಇರುವುದು ನಾನೇ, ನನ್ನ ತೇಜಸ್ಸು ಅಂತಾನೆ. ಹಾಗಾಗಿ ಅವರನ್ನ ಮೀರಿಸಿದ ಕಾಂತಿಯುಕ್ತನಾದ ಭಗವಂತನನ್ನ ಯಾವ ಜೀವ ತಿಳ್ಕೊಳ್ತಾನೋ ನೆನೆಸ್ತಾನೋ, ಅವನು ಪ್ರಕೃತಿಯಿಂದ ಅತೀತನಾದ ಭಗವಂತನ ದಯದಿಂದ, ಪ್ರಕೃತಿ ಅಜ್ಞಾನ ಸಂಸಾರ ಬಂಧನ ಅದರಿಂದ ದೂರ ಆಗಿಬಿಡ್ತಾನಂತೆ. ಯಾರು ಸೂರ್ಯಪ್ರಕಾಶಕ್ಕಿಂತಲೂ ಹೆಚ್ಚು ಪ್ರಕಾಶಮಾನನಾದ, ಸರ್ವಜ್ಞನಾಗಿರುವ, ನಿತ್ಯ ನೂತನನಾಗಿರುವ, ಅತ್ಯಂತ ಸೂಕ್ಷ್ಮನಾಗಿರುವಂತಹ, ಇಡೀ ಪ್ರಪಂಚದ ನಿಯಾಮಕನಾಗಿ ಧಾರಕನಾಗಿರುವಂತಹ ಅತುಲ ಮಹಿಮನಾದಂತಹ ಭಗವಂತನನ್ನ ಶ್ರೀಹರಿಯನ್ನ ಯಾವ ಜೀವ ತಿಳಿತಾನೋ, ತನ್ನ ತನ್ನ ಶಕ್ತಿ ಪ್ರಕಾರವೇ ತಿಳಿತಾನೋ, ಅದನ್ನ ಪ್ರೀತಿಯಿಂದ ಭಾವಿಸ್ತಾನೋ, ಪೂಜಿಸ್ತಾನೋ ಅವನನ್ನ, ಅಂತಹ ವ್ಯಕ್ತಿ ಆ ಭಗವಂತನದಿಂದ, ಆ ಭಗವಂತೆಂತವನು ಪ್ರಕೃತಿ ಅತೀತನಾದವನು, ಪ್ರಕೃತಿಯ ಬಂಧನಕ್ಕೆ ಒಳಗಾದರವನು, ಅಪ್ರಾಕೃತನಾದವನು. ಅಂತಹ ಅಪ್ರಾಕೃತ ಭಗವಂತನ ದಯದಿಂದ ಅನುಗ್ರಹದಿಂದ ಈ ಜೀವನು ಕೂಡ, ಅವನನ್ನು ತಿಳಿದಂತಹ ಜೀವನು ಕೂಡ, ಅವನು ಯಾರೇ ಆಗಲಿ, ಅವನು ಪ್ರಕೃತಿಯ ಬಂಧನಕ್ಕೊಳಗಾಗುವುದಿಲ್ಲ. ಪ್ರಕೃತಿಯಲ್ಲಿ ಇದ್ದಾಗ ಅದರ ಪರಿಣಾಮವಾದಂತಹ ಅಜ್ಞಾನದ ಸಮಸ್ಯೆ ಇರುವುದಿಲ್ಲ. ಅಜ್ಞಾನ ಇಲ್ಲಾದ್ರಿಂದ ಕೆಟ್ಟ ಕೆಲಸಗಳಾಗುವುದಿಲ್ಲ, ಸಂಸಾರದ ಬಾಧೆ ಇರುವುದಿಲ್ಲ, ಸಂಸಾರ ಬಂಧನವೂ ಇರುವುದಿಲ್ಲ, ದುಃಖ ಅವಕಾಶ ಇಲ್ಲ. ಆದ್ದರಿಂದ ಈ ರೀತಿ ಭಗವಂತನ ತಿಳಿಯಬೇಕು ಅಂತ ಆಚಾರ್ಯರು ವೇದೋಪನಿಷತ್ತುಗಳ ಮಾತುಗಳ ಶಬ್ದಗಳ ಮೂಲಕವೇ ನಮಗೆ ಭಗವಂತನ ಪರಿಚಯ ಮಾಡಿಕೊಡ್ತಾರೆ. ಜೊತೆಗೆ
ಆ ಭಗವಂತನನ್ನು ತಿಳಿಯುವುದರಿಂದ ಆಗುವ ಲಾಭ ಏನಂತ ತಿಳಿಸಿಕೊಡ್ತಾರೆ. ನಾವು ಆ ರೀತಿ ಭಗವಂತನ ಸರ್ವಜ್ಞನಾದ ನಿತ್ಯ ನೂತನನಾದ ಭಗವಂತನನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಪ್ರಾಕೃತವಾದ ಅಜ್ಞಾನದ ಪರಿಣಾಮವಾದ ಸಂಸಾರ ಬಂಧನವನ್ನು ದೂರ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮುಂದಿನ ವಾಕ್ಯದ ಚಿಂತನೆಗೆ ನಾಳೆ ಸೇರೋಣ. ಶ್ರೀಕೃಷ್ಣಾರ್ಪಣ ಮತ್ತು ಶ್ರೀಮದ್ವೇಷಾರ್ಪಣ.